ಇತಿಹಾಸ ಪ್ರಸಿದ್ಧ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಅರ್ಚಕರಿಗೆ ತಂಡವೊಂದು ಹಲ್ಲೆ ನಡೆಸಿದೆ ಅಂತ ಆರೋಪಿಸಲಾಗಿದ್ದು, ಅರ್ಚಕ ಕುಮಾರ್ ಬನ್ನಿಂತಾಯ ಪುತ್ತೂರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಅರ್ಚಕರು ದೇವಸ್ಥಾನದ ಹೊರಗೆ ನಿಂತಿದ್ದಾಗ ತಂಡ ಹಲ್ಲೆ ನಡೆಸಿದ್ದಾಗಿ ಆರೋಪ ಕೇಳಿ ಬಂದಿದ್ದು, ಕುಕ್ಕೆ ದೇವಸ್ಥಾನ ಮತ್ತು ಮಠದ ನಡುವೆ ಕಳೆದ ಕೆಲ ದಿನದಿಂದ ತಿಕ್ಕಾಟ ನಡೀತಾ ಇದೆ. ಸರ್ಪ ಸಂಸ್ಕಾರ ಸೇವೆ ಹೆಸರಲ್ಲಿ ಮಠ ಮತ್ತು ದೇವಸ್ಥಾನ ನಡುವೆ ಗಲಾಟೆ ನಡೆದಿತ್ತು ಅಂತ ಹೇಳಲಾಗಿದೆ. ಬೆಂಗಳೂರಿನ ಪಳನಿಸ್ವಾಮಿ ಎಂಬವರು 7,000 ರೂಪಾಯಿ ನೀಡಿ ಮಠದಿಂದ ರಶೀದಿ ಪಡೆದಿದ್ರು. ಆದರೆ ಇದು ದೇವಸ್ಥಾನ ಸಂಬಂಧಿಸಿದ್ದು ಅಲ್ಲ ಅಂತ ಗೊತ್ತಾದ ಪಳನಿಸ್ವಾಮಿ ಹಣವನ್ನು ಹಿಂತಿರುಗಿಸುವಂತೆ ಮಠದ ಆಡಳಿತವನ್ನ ಒತ್ತಾಯಿಸಿದಾಗ ಉಡಾಫೆಯಿಂದ ವರ್ತಿಸಿದ್ರು. ಈ ಹಿನ್ನೆಲೆಯಲ್ಲಿ ಅರ್ಚಕರ ವಿರುದ್ಧ ದೇವಸ್ಥಾನದ ಆಡಳಿತ ಮಂಡಳಿಗೆ ಹಾಗೂ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ತಪ್ಪೊಪ್ಪಿಕೊಂಡ ಮಠ ಪರ ಅರ್ಚಕರು ಇನ್ನು ಮುಂದೆ ಈ ರೀತಿ ಮಾಡಲ್ಲ ಅಂತ ಹಿಂಬರಹ ಬರೆದುಕೊಟ್ಟಿದ್ದು, ರಾತ್ರಿ ವೇಳೆ ಹಲ್ಲೆ ನಡೆಸಿದ್ದಾಗಿ ಹೇಳಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಈ ನಡುವೆ ದೇವಸ್ಥಾನದ ಆಡಳಿತ ಮಂಡಳಿಯ ಸದಸ್ಯರು ತಮ್ಮ ಮೇಲೆ ಹಲ್ಲೆ ನಡೆಸಿರುವುದಾಗಿ ಕುಮಾರ್ ಆರೋಪಿಸಿದ್ದಾರೆ. ಕ್ಷೇತ್ರಕ್ಕೆ ಬರುವಂತಹ ಭಕ್ತಾದಿಗಳನ್ನ ದಾರಿ ತಪ್ಪಿಸಿ ಮಠಕ್ಕೆ ಕರೆದೊಯ್ಯುವ ವ್ಯವಸ್ಥಿತ ಷಡ್ಯಂತ್ರ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಾ ಇದ್ದು, ಕ್ಷೇತ್ರಕ್ಕೂ ಸಂಪುಟ ನರಸಿಂಹ ಮಠಕ್ಕೂ ಯಾವುದೇ ಸಂಬಂಧವಿಲ್ಲ ಅನ್ನುವ ವಿಚಾರವನ್ನ ಮಾಧ್ಯಮ ಹಾಗೂ ಇತರ ಮೂಲಗಳ ಮೂಲಕ ದೇವಸ್ಥಾನದ ಆಡಳಿತ ಮಂಡಳಿ ಈಗಾಗಲೇ ಪ್ರಚಾರಪಡಿಸಿದೆ. ಆ ಬಳಿಕವೂ ಮಠದಲ್ಲಿ ಕ್ಷೇತ್ರದ ಹೆಸರಿನಲ್ಲಿ ಸರ್ಪ ಸಂಸ್ಕಾರ ನಡೆಸುವ ಪ್ರಕ್ರಿಯೆ ನಿರಂತರವಾಗಿ ನಡೀತಾ ಇದೆ. ಸರ್ಕಾರ ಹಾಗೂ ಸಂಬಂಧಪಟ್ಟ ಇಲಾಖೆ ಈ ವಿಚಾರದಲ್ಲಿ ಶೀಘ್ರ ಮಧ್ಯ ಪ್ರವೇಶಿಸದೆ ಹೋದಲ್ಲಿ ಕ್ಷೇತ್ರದಲ್ಲಿ ಮತ್ತೆ ಸಂಘರ್ಷ ನಡೆಯುವ ಸಾಧ್ಯತೆಯೂ ಕೂಡ ಹೆಚ್ಚಾಗಿದೆ. ಎಸ್, ಈ ಬಗ್ಗೆ ಮಾತಾಡ್ತಾರೆ ದೇವಸ್ಥಾನದ ಅರ್ಚಕರಾಗಿರುವಂತಹ ಮಹೇಶ್ ಭಟ್ ಅವರು. ಮಹೇಶ್ ಭಟ್ ಅವರೇ, ನಮಸ್ಕಾರ. ಹಲೋ, ನಾನು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಆಡಳಿತ ಮಂಡಳಿಯ ಟ್ರಸ್ಟಿ ಮಹೇಶ್ ಕುಮಾರ್ ಮಾತಾಡ್ತಾ ಇದ್ದೇನೆ. ಹೇಳಿ ಸರ್, ಅಂದ್ರೆ ಈಗ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಅರ್ಚಕರಿಗೆ ತಂಡ ಒಂದು ಹಲ್ಲೆ ನಡೆಸಿದ ಅನ್ನುವಂತ ಮಾಹಿತಿ ಕೂಡ ಬಂದಿದೆ, ಏನಿದು ಘಟನೆ ಅಂತ? ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಯಾವುದೇ ಆ ತರದ ಘಟನೆ ಆಗಿಲ್ಲ. ನಿನ್ನೆ ದಿವಸ ಸುಬ್ರಹ್ಮಣ್ಯ ಮಠ ಅಂತ ಹೇಳಿಕೊಂಡು ಒಂದು ಮಠ ಇಟ್ಕೊಂಡಿದ್ದಾರಲ್ಲಿ, ಆ ಮಠದ ಯಾರೋ ದಲ್ಲಾಳಿಗಳು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಬ್ರಹ್ಮರಥದ ಪಕ್ಕದಲ್ಲಿ ದೇವಸ್ಥಾನಕ್ಕೆ ಬಂದಂತ ಭಕ್ತಾದಿಗಳನ್ನು ದಾರಿ ತಪ್ಪಿಸಿ ಅವರನ್ನು ಸರ್ಪ ಸಂಸ್ಕಾರಕ್ಕೆ ಮಠದಲ್ಲಿ ತಗೊಂಡೋಗಿ ದೇವಸ್ಥಾನದ ಸರ್ಪ ಸಂಸ್ಕಾರವನ್ನೇ ನಾವು ಮಠದಲ್ಲಿ ಮಾಡ್ತೇವೆ ಅಂತ ಹೇಳಿ ಅವರನ್ನು ನಂಬಿಸಿ ವಂಚನೆ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದ ನಡೀತಿತ್ತು. ಆಗ ಅವರೊಳಗೆ ವಾಗ್ವಿತ ಆಗುವಾಗ ನಮ್ಮ ಅಲ್ಲಿ ಊರಿನವರೆಲ್ಲ ಸೇರಿ ಅವನನ್ನು ತಗೊಂಬಂದು ಆಫೀಸಿಗೆ ತಂದು ಹೋಗ್ತಿದ್ರು. ಅಂದ್ರೆ ಮಠಕ್ಕೆ ಸಂಬಂಧಪಟ್ಟವರನ್ನ ಅಲ್ಲಿಗೆ ತಗೊಂಡು ಬಂದ್ರು ಅಂತ? ಹೌದು, ಮಠದ ಬ್ರೋಕರ್ಗಳು ತುಂಬಾ ಜನ ಇರ್ತಾರೆ. ಬೆಳಿಗ್ಗೆ ಹೊತ್ತಿನಲ್ಲಿ ಇಲ್ಲಿ ಮಠದಲ್ಲಿ ಸರ್ಪ ಸಂಸ್ಕಾರದ ಕ್ಯೂಗಳು ಇರ್ತವೆ ದೊಡ್ಡದಾಗಿ. ಅಲ್ಲಿ ಕ್ಯೂಲಿ ನಿಂತವರನ್ನು ಇವರು ನಾವು ನಿಮ್ಗೆ ಸುಲಭದಲ್ಲಿ ಸರ್ಪ ಸಂಸ್ಕಾರ ಆಶ್ಲೇಷದಲ್ಲಿ ಮಾಡಿಕೊಡ್ತೇವೆ ಅಂತ ಹೇಳುವ ಒಂದು ಇದ್ ಮಾಡಿ ನಂಬಿಸಿ ದೇವಸ್ಥಾನದಲ್ಲೇ ಮಾಡಿಕೊಡ್ತೀವಿ, ನಮ್ದೇ ಇದು ದೇವಸ್ಥಾನದಲ್ಲೇ ನಾವು ಅಂತ ಹೇಳಿ ನಂಬಿಸಿ ವಂಚನೆ ಮಾಡಿ ಮಠಕ್ಕೆ ಕರ್ಕೊಂಡು ಹೋಗಿ ಸರ್ಪ ಸಂಸ್ಕಾರ ಆಶ್ಲೇಷದಲ್ಲಿ ಮಾಡ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಅರ್ಚಕರಿಗೆ ಏನು ಹಲ್ಲೆ ನಡೆದಿಲ್ವಾ ಅಂತ ದೇವಸ್ಥಾನದ್ದು? ಇಲ್ಲ ಇಲ್ಲ, ನಮ್ಮ ಕುಕ್ಕೆ ಸುಬ್ರಹ್ಮಣ್ಯದ ದೇವಸ್ಥಾನದ ಅರ್ಚಕರ ವಿಷಯವೇ ಅಲ್ಲ ಇದು. ಇದು ಮಠದ ಬ್ರೋಕರ್ ಒಬ್ಬ ಬಂದ್ಬಿಟ್ಟು ರಥ ಬೀದಿಯಲ್ಲಿ ನಿಂತು ದೇವಸ್ಥಾನಕ್ಕೆ ಬಂದಂತ ಭಕ್ತಾದಿಗಳನ್ನು ನಿಮ್ಗೆ ಸರ್ಪ ಸಂಸ್ಕಾರ ಆಶ್ಲೇಷದಲ್ಲಿ ನಾವು ದೇವಸ್ಥಾನದ ವತಿಯಿಂದ ಮಾಡಿಕೊಡ್ತೇವೆ ಅಂತ ಹೇಳಿ ಪಕ್ಕದ ಮಠಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಅತಿ ಹೆಚ್ಚಿನ ದುಡ್ಡು ನಮ್ಮಲ್ಲಿ 3,200 ರೂಪಾಯಿ ಇರುವಂತದ್ದನ್ನು 7,000 ರೂಪಾಯಿ ವಸೂಲು ಮಾಡಿ ಇವರು ಸರ್ಪ ಸಂಸ್ಕಾರ ಮಾಡಿ ಭಕ್ತರನ್ನು ದೋಚ್ತಾ ಇದ್ದಾರೆ. ಓಕೆ ಓಕೆ, ಯಾಕಂದ್ರೆ ಮಠ ಯಾತಕ್ಕೋಸ್ಕರ ದೇವಸ್ಥಾನದ ಹೆಸರು ಹೇಳ್ಕೊಂಡು ಸಮಸ್ಯೆಯನ್ನ ಹುಟ್ಟು ಹಾಕ್ತಾ ಇದೆ ಅಂತ? ಯಾಕೆಂತ ಹೇಳಿದ್ರೆ ಆ ವಿದ್ಯಾಪ್ರಸನ್ನ ಸ್ವಾಮಿ ಅಂತ ಹೇಳುವ ಸ್ವಾಮಿಯಿಂದಾಗಿಯೇ ಈ ಸಮಸ್ಯೆಗಳು ಹುಟ್ಕೊಂಡಿರುವಂತದ್ದು. ನಾವು ಹಲವಷ್ಟು ಬಾರಿ ಸರ್ಕಾರಕ್ಕೆ ಮನವಿ ಮಾಡಿದ್ದೇವೆ, ಸುಬ್ರಹ್ಮಣ್ಯ ಕ್ಷೇತ್ರದ ಸುತ್ತಮುತ್ತಲಿನಲ್ಲಿ ಸರ್ಪ ಸಂಸ್ಕಾರ ಆಶ್ಲೇಷ ಬದಿಯನ್ನು ನಿರ್ಬಂಧಿಸಬೇಕು ಅಂತೇಳಿ ನಾವು ಹಲವು ಬಾರಿ ಸರ್ಕಾರಕ್ಕೆ ಮನವಿ ಮಾಡಿದ್ರು. ಸರ್ಕಾರದವರು ಈ ರೀತಿಯಲ್ಲಿ ಸ್ಪಂದಿಸಲಿಲ್ಲ. ಭಕ್ತರನ್ನ ದೋಚುವಂತ ಕೆಲಸ ನಿರಂತರವಾಗಿ ದಿನನಿತ್ಯವೂ ನಡೀತಾ ಇದೆ. ಭಕ್ತರಿಗೆ ಗೊತ್ತಿರೋದಿಲ್ಲ, ಭಕ್ತರು ಸುಬ್ರಹ್ಮಣ್ಯ ದೇವಸ್ಥಾನದ ಸ್ವಾಮೀಜಿ ಅಂತಲೇ ತಿಳ್ಕೊಂಡಿದ್ದಾರೆ. ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಯಾವುದೇ ಸ್ವಾಮೀಜಿಗಳು ಇರುವುದಿಲ್ಲ ಅಂತ ನಾನು ಈ ಮೂಲಕ ಸ್ಪಷ್ಟನೆ ಮಾಡ್ತೇನೆ. ನಿನ್ನೆ ಆದಷ್ಟು ಆದದ್ದು ಕೂಡ ಇದೆ ಅನ್ಸುತ್ತೆ. ಅಂದ್ರೆ ಅಲ್ಲಿ ಭಕ್ತರೊಬ್ರು ದೇವಸ್ಥಾನ ಅನ್ಕೊಂಡು ಮಠಕ್ಕೆ ಹೋಗ್ತಾರೆ, ಮಠಕ್ಕೆ ಹೋಗಿ ಒಂದು ಪೂಜೆಯ ಸೇವೆ ಇದು ರಶೀದಿಯನ್ನ ಮಾಡ್ಕೊಳ್ತಾರೆ, ಆಗ ಈ ಒಂದು ಗಲಾಟೆ ಎದ್ದಿದ ಅಂತ? ಹೌದು, ಯಾಕಂತ ಹೇಳಿದ್ರೆ ನಾವು ದೊಡ್ಡ ಬ್ಯಾನರ್ ಗಳನ್ನ ಹಾಕಿದ್ದೇವೆ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೂ ಈ ಸುಬ್ರಹ್ಮಣ್ಯ ಮಠ ವಿದ್ಯಾಪ್ರಸನ್ನ ಸ್ವಾಮಿ ಏನು ಹೇಳ್ತಾರೆ ಅವ್ರಿಗೂ ನಮ್ಗೆ ಏನು ಸಂಬಂಧ ಇಲ್ಲ, ಭಕ್ತರು ಮೋಸ ಹೋಗಬಾರದು ಅಂತೇಳಿ ಅಲ್ಲಲ್ಲಿ ಬ್ಯಾನರ್ ಹಾಕಿದ್ದೇವೆ. ಈ ಬ್ಯಾನರ್ ಹಾಕಿದ ನಂತರ ಈ ಘರ್ಷಣೆಗಳು ಶುರು ಆಗಿದ್ದು. ಪಾಪ ಅವ್ರಿಗೆ ಗೊತ್ತಾಗಲ್ಲ, ದುದುರದ ಊರಿಂದ ಬಂದವರು, ಕೋಲಾರ ಆಮೇಲೆ ಇಂದುಪುರ ಕುಂಬ್ಳಗೋಡಿಂದೆಲ್ಲ ನಿನ್ನೆ ಬಂದಿದ್ರು. ನಿರಂತರ ನಮ್ಮಲ್ಲಿ ಅವರು ದೂರು ಕೊಡ್ತಾ ಇದ್ರೆ ನಾವು ಮೋಸ ಹೋದೆವು ಅಂತೇಳಿ ಹಲವಾರು ಜನರುಗಳನ್ನ ಕಿವಿಯಲ್ಲಿದ್ದ ಹೆಂಗಸರ ಚಿನ್ನದ ಓಲೆಗಳನ್ನು ಇಂಥದ್ದುಗಳನ್ನೆಲ್ಲ ತೆಕ್ಕೊಂಡು ಅಲ್ಲಿ ದೋಚಿದಂತ ಕಾರ್ಯಕ್ರಮ ಮಠದಲ್ಲಿ ಹಲವಾರು ನಡೆದಿದೆ. ಅಂದ್ರೆ ಆ ಪರಿಸರದ ಪೊಲೀಸರು ಏನು ಕ್ರಮವನ್ನು ಕೈಗೊಳ್ಳಿಲ್ವಾ ಅಂತ? ಪೊಲೀಸರೇ ನಿಜವಾಗಿ ಅಂತ ಹೇಳಿದ್ರೆ ಪೊಲೀಸರು ಕ್ರಮ ಕೈಗೊಳ್ಬೇಕಾಗ್ತದೆ. ಅಲ್ಲಿ ಒಂದು ಸಣ್ಣ ಪೊಲೀಸ್ ಸ್ಟೇಷನ್ ಇದೆ, ಅಲ್ಲಿ ಸಿಬ್ಬಂದಿಗಳ ಬಹಳಷ್ಟು ಕೊರತೆ ಇದೆ.
ಅವ್ರಿಗೆ ಅವ್ರದನ್ನೇ ನೋಡ್ಕೊಳ್ಲಿಕ್ಕೆ ಅಲ್ಲಿ ಸಾಕಾಗ್ತಾ ಇಲ್ಲ. ಬಹಳ ಸಿಬ್ಬಂದಿಗಳ ಕೊರತೆ ಇದೆ. ಈ ಮಧ್ಯೆ ಉನ್ನತ ಅಧಿಕಾರಿಗಳಿಗೆಲ್ಲ ನಾವು ನಮ್ಮ ಆಡಳಿತ ಏನು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಆಡಳಿತ ಮಂಡಳಿಯಿಂದ ನಾವು ಹಲವಾರು ಬಾರಿ ಕೊಟ್ಟಿದ್ದೇವೆ, ಆದ್ರೂ ಅದರ ಆ ನಿಟ್ಟಿನಲ್ಲಿ ಯಾರು ಕಾರ್ಯಪ್ರವರ್ತರಾಗಿಲ್ಲ. ನಾವು ಅದಕ್ಕೆ ಡಿ ಸಿ ಅವರಿಗೆ ಕಮಿಷನರ್ ಅವರಿಗೆ ಒಂದು ನಾವು ಅದನ್ನ ಇಲ್ಲಿ ನಿರ್ಬಂಧಿಸಬೇಕು. ಈ ದೇವಸ್ಥಾನದ ವಠಾರದಲ್ಲಿ ಬೇರೆ ಯಾರು ಸಾರ್ವಜನಿಕವಾಗಿ ಆಶೇಷ ಬಲಿ ಸರ್ಪ ಸಂಸ್ಕಾರ ಮಾಡೋದನ್ನ ನಿರ್ಬಂಧಿಸಬೇಕು ಅಂತೇಳಿ ನಾವು ಹಲವಾರು ಬಾರಿ ಮನವಿ ಮಾಡಿದ್ರು, ಅದಕ್ಕೆ ಸರ್ಕಾರದವರು ಈವರೆಗೆ ಸ್ಪಂದಿಸಿಲ್ಲ. ಓಕೆ ಸರ್, ಧನ್ಯವಾದಗಳು. ಸರ್ಪ ಸಂಘ ಮಾಡೋರನ್ನ ರಥಬೀದಿಯಲ್ಲೇ ರಥಬೀದಿಯಿಂದ ನಿನ್ನ ಮಠಕ್ಕೆ ಕರ್ಕೊಂಡು ಹೋಗೋದಿಲ್ಲ, ತಪ್ಪಾಯ್ತು. ಸರ್ಪ ಸಂಘ ಮಾಡೋರನ್ನ ರಥಬೀದಿಯಲ್ಲೇ ರಥಬೀದಿಯಿಂದ ನಿನ್ನ ಮಠಕ್ಕೆ ಕರ್ಕೊಂಡು ಹೋಗೋದಿಲ್ಲ, ತಪ್ಪಾಯ್ತು.